ಅವರೀಗ ಬೇರೆ ಬೇರೆ ಸಮಜಾಯಿಸಿ ಕೊಡ್ತಿರೋದು ನೋಡಿದ್ರೆ ಎಲ್ಲ ನಿರುದ್ಯೋಗಿಗಳಿಗೆ 3000 ರೂಪಾಯಿ ಅಂತ ಅವರು ಹೇಳಿದ್ರು ಹೇಳಿದ್ರೋ ಇಲ್ವೋ ಹಲವಾರು ಭಾಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಎಲ್ಲ ನಿರುದ್ಯೋಗಿ ಯುವಕರಿಗೆ 3000 ಐಟಿಐ ಸ್ಟೈಪೆಂಡ್ರಿ ಅವರಿಗೆ 1000 ಅಂತ ಹೇಳಿದ್ರು ಈಗ ಪ್ರತಿ ತಿಂಗಳು ಅಂತ ಈಗ ಏನು ಹೇಳಿದ್ದಾರೆ 2022 23 ರಲ್ಲಿ ಪದವಿ ಪಡೆದ ಈ ಒಂದು ವರ್ಷದ ಅವಧಿಗೆ ಅದರಲ್ಲೂ ಏನಾದರೂ ಖಾಸಗಿ ನೌಕರಿ ಮಾಡ್ತಿದ್ರು ಇಲ್ಲ ಈಗ ಹೇಳ್ತಾರೆ ಅದು ಅಂದ್ರೆ ಒಂದು ದಿನಕ್ಕೆ ಬಣ್ಣ ಬದಲಾಯಿಸ್ತಾ ಇದ್ದಾರೆ ಇನ್ನು ದಿನಗಳು ಕಳೆದಂತೆ ಅದು ಯಾವ ರೀತಿ ಬಣ್ಣ ಬದಲಾಯಿಸ್ತಾರೆ ಅನ್ನೋದು ಸ್ಪಷ್ಟ ಆಗುತ್ತೆ ನಾವು ನುಡಿದಂತೆ ನಡೀರಿ ಅಂತ ಆಗ್ರಹಿಸುತ್ತೇವೆ ಪ್ರತಿ ಗ್ರೈನಿಯರಿಗೆ ಪ್ರತಿ ಮನೆಗೆ 2000 ಅಂತ ಹೇಳಿದ್ರಿ ಕೊಡಲೇಬೇಕು ಪ್ರತಿ ಮನೆಗೆ 200 ಯೂನಿಟ್ ಫ್ರೀ ಅಂತ ಹೇಳಿದ್ರಿ ಕೊಡಲೇಬೇಕು ಪ್ರತಿ ಮಹಿಳೆಯರಿಗೆ ಬಸ್ ಚಾರ್ಜ್ ಉಚಿತ ಇದು ಕಾಂಗ್ರೆಸ್ ಭರವಸೆ ಖಚಿತ ಅಂತ ಹೇಳಿದ್ರಿ ಕೊಡಲೇಬೇಕು ಪ್ರತಿ ಬಿಪಿಎಲ್ ಕಾರ್ಡ್ ದಾರರಿಗೆ 10 ಕೆಜಿ ಅಕ್ಕಿ ಅಂತ ಹೇಳಿದ್ರಿ ಕೊಡಲೇಬೇಕು ಅದನ್ನ ಕೊಡಿ ಮತ್ತೆ ನಾನು ಗ್ರಾಹಕರಿಗೆ ವಿನಂತಿ ಮಾಡ್ತೇನೆ ಬಿಲ್ ನೋಡೋ ಧೈರ್ಯನೇ ಮಾಡಬೇಡಿ ನೀವು ಹೆಂಗೋ ಕಾಂಗ್ರೆಸ್ ಕೊಡುತ್ತೆ ಯಾರನ್ನ ಕೇಳಿದ್ರೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸ್ಬಿಡಿ ಮತ್ತೆ ಮುಖ್ಯಮಂತ್ರಿಗಳೇ ಹೇಳಿದ ಮೇಲೆ ಯಾರೋ ಬಿಲ್ ಕಲೆಕ್ಟರ್ ಬಂದು ಬಿಲ್ ಕೇಳುವಂತ ಧೈರ್ಯ ಮಾಡಿದ್ರೆ ಅದು ಮುಖ್ಯಮಂತ್ರಿಗಳ ಆದೇಶಕ್ಕೆ ವಿರುದ್ಧ ಆಗುತ್ತೆ ಅವಾಗ ಯಾರಾದರೂ ಹೇಳಿದ್ರೆ ಹುಷಾರ್ ಮುಖ್ಯಮಂತ್ರಿಗಳೇ ಹೇಳಿದರೆ ಬಿಲ್ ಏನಿದ್ರು ಅವರಿಗೆ ಕಳಿಸು ಅಂತ ಹೇಳಬೇಕು ಯಾರು ಬಿಲ್ ಕಟ್ಟಬಾರದು